ಭೂ ಸುಧಾರಣೆ ಕಾಯ್ದೆ ಹಾಗೂ ಎಪಿಎಂಸಿ ಕಾನೂನು ತಿದ್ದುಪಡಿ ವಿರೋಧಿಸಿ ರೈತ ಸಂಘಟನೆಗಳು ಚಿಕ್ಕೋಡಿ ಬಸವ ಸರ್ಕಲ್ದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಭೂ ಸುಧಾರಣೆ ಕಾಯ್ದೆ ಹಾಗೂ ಎಪಿಎಂಸಿ ಕಾನೂನು ತಿದ್ದುಪಡಿ ವಿರೋಧಿಸಿ ರೈತ ಸಂಘಟನೆಗಳು ತಹಶೀಲ್ದಾರ್ ಸುಭಾಷ್ ಶಂಕಾವಿ ಅವರಿಗೆ ಮನವಿ ಸಲ್ಲಿಸಿದರು. ಭೂ ಸುಧಾರಣೆ ಕಾಯ್ದೆ ಹಾಗೂ ಎಪಿಎಂಸಿ ಕಾನೂನು ತಿದ್ದುಪಡಿ ವಿರೋಧಿಸಿ ರೈತ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ನೀಡಿದ ಕರ್ನಾಟಕ ಬಂದ್ಗೆ ಚಿಕ್ಕೋಡಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಕಂಡುಬಂದಿದೆ. ರೈತ ಸಂಘಟನೆ ಸದಸ್ಯರು ತಾಲೂಕಿನ ಕೆರೂರು ಗ್ರಾಮದಲ್ಲಿ ಜಮಾಯಿಸಿ ಅಲ್ಲಿಂದ ಕಾಲ್ನಡಿಗೆ ಮೂಲಕ ಚಿಕ್ಕೋಡಿ ಆಗಮಿಸಿ ಬಸವ ಸರ್ಕಲ್ ಬಳಿ 2 ಗಂಟೆಗಳ ಕಾಲ ರಾಜ್ಯ ಹೆದ್ದಾರಿ ತಡೆದು ಸರ್ಕಾರದ ಕ್ರಮ ಖಂಡಿಸಿದರು. ಬಳಿಕ ಎಂದಿನಂತೆ ಸಾರಿಗೆ ಸಂಚಾರ ಅಂಗಡಿ ಮುಂಗಟ್ಟು ಪ್ರಾರಂಭವಾದವು. ರೈತ ಸಂಘದ ಮುಖಂಡ ಮಂಜುನಾಥ್ ಪರಗೌಡ ಮಾತನಾಡಿ, ಕೃಷಿ ವಲಯಕ್ಕೆ ಬಂದೊದಗಿದ ಅಪಾಯಗಳಲ್ಲಿ ಮೊದಲನೆಯದ್ದು ಭೂ ಸುಧಾರಣೆ ಕಾಯ್ದೆ. ಈ ಕಾಯ್ದೆ ಕೇವಲ ರೈತರ ಉದ್ಧಾರಕ್ಕೆ ಅಲ್ಲದೆ ಸಾರ್ವಜನಿಕ ಹಿತಾಸಕ್ತಿಗೆ ಆಗಲಿ ಎಂಬುದನ್ನು ಸರ್ಕಾರದ ಗಮನಕ್ಕೆ ತರಲಾಗುತ್ತದೆ. ವಿದೇಶಿ ಕಂಪನಿಗಳ ಮತ್ತು ಕಾರ್ಪೊರೇಟರ್ ಕಂಪನಿಗಳ ಪ್ರವೇಶಕ್ಕಾಗಿ ಈ ತಿದ್ದುಪಡಿ ತರಲಾಗಿದೆ. ರೈತರು ಎಚ್ಚೆತ್ತುಕೊಂಡು ಸರ್ಕಾರದ ಕ್ರಮವನ್ನು ಖಂಡಿಸಬೇಕು ಎಂದರು. ಎಪಿಎಂಸಿ ಕಾಯ್ದೆ ತಿದ್ದುಪಡಿಗಳು ಈಗಾಗಲೇ ಸುಗ್ರೀವಾಜ್ಞೆಯೊಂದಿಗೆ ಹೊರಬಂದಿದ್ದು ಈ ಸುಗ್ರೀವಾಜ್ಞೆಗೆ ರೈತರಿಂದ ರೈತನ ಮಾರುಕಟ್ಟೆ ಕೈತಪ್ಪಿಸುವಂತಹ ಒಂದೇ ಉದ್ದೇಶವಾಗಿದೆ. ರೈತರಿಗೆ ವರದಾನವಾಗಬೇಕಿದ್ದ ಈ ಎರಡು ಕಾನೂನುಗಳು ಮರಣ ಶಾಸನವಾಗಿವೆ ಎಂದರು. ನಾವೆಲ್ಲರೂ ಕೂಡಿ ಇವತ್ತೊಂದ ರೈತರಾಗಲಿ ಅಥವಾ ಒಂದ ನಮ್ಮ ಎಲ್ಲಾ ಸಂಘಟನೆದವರು ಕೂಡಿ ಇವತ್ತೇನ್ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇವತ್ತು ಚಿಕ್ಕೋಡಿ ಬಂದ್ ಮಾಡಿ ಸರ್ಕಲ್ ಬಸವೇಶ್ವರ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇವತ್ತು ಈ ಯಾವ ಕಾರಣಕ್ಕಾಗಿ ನಾವು ಮಾಡ್ತಾ ಇದ್ದೀವಪ್ಪ ಅಂತಂದ್ರ, ಇವತ್ತಿನವರೆಗೆ ಸತತವಾಗಿ ಒಂದು ವಾರ ಆಯ್ತು ಬೆಂಗಳೂರಲ್ಲಿ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ರೈತ ಸಂಘದವರು. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರದವರು ಯಾವುದೇ ರೀತಿಯಿಂದ ಒಂದು ಇವತ್ತು ರೈತರಿಗೆ ಯಾವುದೇ ರೀತಿಯಿಂದ ಒಂದು ಊಟದಾಗಲಿ ಒಂದು ಚಹದ್ದಾಗಲಿ ವ್ಯವಸ್ಥೆಯನ್ನ ಕೇಳೋಟ್ಟು ಒಂದು ಮೂರ್ಖಾಸಿನ ಇದಕ್ಕೆ ಹೋಗಿದಾರ ಅಂತಂದ ನಾ ಒಂದು ಹೇಳಕ್ ಇಷ್ಟಪಡ್ತೇನು. ಮತ್ತ ಇವತ್ತ ಏನವ್ರ ಅಧಿವೇಶನದಾಗ ಅಲ್ಲಿ ವಿಧಾನಸೌಧದಾಗ ಕೂತು ಬರೇ ತಮ್ಮದ ಭಾಷಣ ಬಿಡೋದಾಗೈತಿ. ರೈತರು ಇವತ್ತ ಅಧಿವೇಶನ ಎತ್ತ ಬಿದ್ದು ಒದ್ದಾಡಕದಾರು, ಅದು ಸಂಗಡ ಅವ್ರಿಗೆ ಖಬರ್ ಇಲ್ಲ. ಇವತ್ತ ಚಿಕ್ಕೋಡಿಯನ್ನ ನಾವು ಬಂದ್ ಮಾಡಿ ಪ್ರತಿಭಟನೆ ಮಾಡತ್ತೇವು. ಇವತ್ತ ಒಂದು ಭೂ ಸುಧಾರಣೆ ಕಾಯ್ದೆಯನ್ನ ತಂದರು, ಅದೇ ರೀತಿಯಾಗಿ ಎಪಿಎಂಸಿ ಕಾಯ್ದೆ ತಂದರು, ಅದೇ ರೀತಿಯಾಗಿ ವಿದ್ಯುತ್ ಖಾಸಗೀಕರಣವನ್ನ ತಂತ ಸುಗ್ರೀವಾಜ್ಞೆ ಮೂಲಕ ಏನ್ ತಂದಾರ ಇವರು. ಈ ಕಾಯ್ದೆಗಳನ್ನ ತಂದ ರೈತರನ್ನ ಒಂದು ಗೊಂದಲಕ್ಕೆ ಒಂದ ಇಳಿಸ್ಯಾರ ಇವರು. ಆದ್ರೆ ಇವತ್ತೆಲ್ಲ ಬಿಜೆಪಿ ಮುಖಂಡರು ಎಲ್ಲರೂ ಕೂಡಿ ಇವ್ ನಾವು ಕಾಯ್ದೆಗಳನ್ನ ತಂದೆವು, ಈ ಕಾಯ್ದೆಯಿಂದ ರೈತರಿಗೆಲ್ಲ ತುಂಬಾ ಅನುಕೂಲ ಆಗ್ತೈತಿ ಅಂತಂದು ಹೇಳಕ್ ಒಂದು ಹೊರಟಿದಾರ ಇವರ. ಇವತ್ತು ಈ ಕಾಯ್ದೆಗಳು ತಂದ್ರ ಸಂಪೂರ್ಣ ರೈತರು ಇವತ್ತು 1 ಎಕರೆ ಆಗಲಿ 2 ಎಕರೆ ಆಗಲಿ 5 ಎಕರೆ ಇದ್ದವ್ರ ಜಮೀನುಗಳನ್ನ ರೊಕ್ಕಿನ ಆಸೆಗೆ ಮಾರ್ಕೊಂಡು ಅವ್ರು ಮತ್ತೆ ಹೊಳ್ಳಿ ಆ ಯಾವ ಕಾರ್ಪೊರೇಟ್ ಕಂಪನಿಯವರಾಗಲಿ ಯಾವ ರಾಜಕಾರಣಿಗಳಾಗಲಿ ಆ ಹೊಲಗಳನ್ನ ಖರೀದಿ ಮಾಡ್ಕೊಂಡಿರ್ತಾರ, ಅವರ ಹೊಲದಾಗ ಹೊಳ್ಳಿ ನಮ್ಮ ಆಳುಗಳನ್ನಾಗಿ ದುಡಿಯಕಸ್ತಾರು. ಹೊಳ್ಳಿ ಏನು ಹಿಂದಿನ ಕಾಲದಾಗ ಏನು ಅವಾಗ ಒಂದು ಜೀತದ ಪದ್ಧತಿ ಇತ್ತಲ್ಲ ಆ ಪದ್ಧತಿಗೆ ಹೋಯ್ತಕ್ಕಂಥ ಇವ್ರ ಕೆಲಸವನ್ನ ಮಾಡಕ್ ಹೊರಟಿದ್ದರು. ಇವತ್ತು ಸಂಪೂರ್ಣವಾಗಿ ರೈತರಾಗಲಿ ಎಲ್ಲ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆಗಳಾಗಲಿ ದಲಿತ ಸಂಘಟನೆಗಳಾಗಲಿ ಇವತ್ತು ಏನು ಇವತ್ತು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಈ ಕಾಯ್ದೆ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನ ಬಿ ಸಿ ಪಾಟೀಲ್ರು ಆದ್ರೆ ಅವ್ರು ಹೇಳ್ತಾರು ಈ ಹೊಲನ ಯಾರು ಬೇಕಾದವ್ರು ಮಾಡ್ಬೋದು, ಕೃಷಿಕರು ಯಾರು ಬೇಕಾದವ್ರು ಆಗ್ಬೋದು ಅಂತ ಹೇಳ್ತಾರು. ರೈತ ಕೃಷಿಕ ಮಾಡ್ಬೋದು, ಬೇರೆದವ್ರು ಯಾರು ಕೃಷಿಕ ಅಲ್ಲ. ಇವತ್ತು ಏನ ಕಾರ್ಪೊರೇಟ್ ಕಂಪನಿ ಅವ್ರು ತಗೋತಾರು, ಹೋಗಿ ದಿಲ್ಲಿಯಾಗ ಬೊಂಬೈದಾಗ ಹೋಗಿ ನಿಲ್ತಾರ ಮಕ್ಳು. ಇವ್ರ ಇಲ್ಲಿ ದುಡಿಯೋರು ಯಾರು ರೈತರು ದುಡಿಯೋರು, ರೈತರ ಹೆಸರ ಮೇಲೆ ಹೊಲ ಇರ್ಬೇಕು. ಇವ್ರು ಯಾರು ಮಕ್ಳು ಕಾರ್ಪೊರೇಟ್ ಕಂಪನಿ ಅವ್ರು ಬಂದ್ ಕಿಶನ್ ರಾಜಕೀಯ ಅವ್ರು ದೊಡ್ಡ ದೊಡ್ಡ ರಾಜಕೀಯ ಅವ್ರು ಹೊಲಗಳು ತಗೊಂಡು 60 ಎಕರೆ 100 ಎಕರೆ ಹೊಲಗಳು ತಗೊಂಡು ಇವ್ರ ಮಕ್ಳು ಮನ್ಯಾಗ ಕುಂತಾರೆ ಕಾಲ ಮ್ಯಾಲ ಕಾಲಕ್ಕೆ ಹೇಳ್ತಾರು. ಇವತ್ತು ರೈತರ ಏನು ಬೀದಿಗಳು ನಾವು ಹೋರಾಟ ಮಾಡ್ತೇವೆ, ಇವತ್ತು ನಮ್ಮದು ಜೀವ ಹೋಗ್ಲಿ, ಕರೆ ಈ ಕಾಯ್ದೆ ಪಾಸ್ ಮಾಡಕ್ಕೆ ನಾವು ಬಿಡಂಗಿಲ್ಲ ಅಂತ ಇವತ್ತೊಂದು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನು. ಇವತ್ತು ಯಾವುದೇ ರೀತಿಯ ಕಾಂಗ್ರೆಸ್ ಮುಖಂಡರಿರಲಿ ಅಥವಾ ಕಾಂಗ್ರೆಸ್ ಪಕ್ಷದವ್ರು ಇರಲಿ ಜೆ ಡಿ ಎಸ್ ಪಕ್ಷದವ್ರು ಇರಲಿ ಎಲ್ಲ ಒಂದು ಬಿ ಜೆ ಪಿ ಅನ್ನೋದು ಒಂದು ಸರ್ಕಾರ ಬಿಟ್ಟು ಎಲ್ಲರೂ ಎಲ್ಲ ರೈತರು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದರು. ಈ ನೀವು ಕಾಯ್ದೆಗಳನ್ನು ಮಾಡೋದಾದ್ರೆ ಮಾಡಿರಿ, 8 ವರ್ಷಕ್ಕೆ ನೀವು ಸರ್ಕಾರ ನಡ್ಸ್ಕೊತ ಬರೋದೇರಿ. ಆದರೆ ಇವತ್ತು ವಿಧಾನಸೌಧದಾಗ ಕೂತ ಯಾರೂ ಆಗಲಿ ಒಬ್ಬ ರೈತನ ಬೆಳೆಗೆ ಬೆಲೆಯನ್ನು ಕಟ್ತಕ್ಕಂಥದ್ದು ನಿಮ್ಮ ಕಡೆ ಕೆಲಸ ಆಗಿಲ್ಲ, ನಾಚಿಕೆ ಆಗಬೇಕು ನಿಮಗೆ. ಇವತ್ತು ಒಂದು ಚಾಕ್ಲೇಟ್ ಬೆಲೆ ಐತಿ 8 ಅನ್ನೇ ನಾವು ಕೇಳಕ್ಕೆ ಹೋದ್ರೆ, ಆದರೆ ನಮ್ಮದು ಗೊಂಜಾಳ ಬಿಲ್ಲಿಂದ ಒಂದು ರೇಟ್ ಯಾವುದೂ ಇಲ್ಲ. ಸರ್ಕಾರದವ್ರು ಹೇಳ್ತೀರಿ 1700 ರೂಪಾಯಿ ತೊಗೋರಿ 1800 ರೂಪಾಯಿ ತೊಗೋರಿ ಅಂತಂದ, ಇವತ್ತು ಸರ್ಕಾರದವ್ರು ತೊಗೋಕ್ ನಿಲ್ತಕ್ಕ ತಯಾರಿಲ್ಲ. ನಾವು ಕೆ ಎಮ್ ಎಫ್ದವ್ರ ಸಂಘಟ ಮುಖಟ್ಟದವ್ರು ನಾವು ಸಂಘಟ ಕೊಡ್ತೀವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತಾರೆ ಇವರು. ಯಾವ ಕೆ ಎಮ್ ಎಫ್ದವ್ರು ಎಷ್ಟು ತೊಗೊಂಡ್ರಪ್ಪ ಇವರು ಗೊಂಜಾಳ ಬಿಲ್ಲ. ಇವತ್ತು ಏನು ನಮ್ಮ
ಗೊಂಜಾಳ ಬಿಲ್ಗಾಗಿ ಅಥವಾ ಒಂದು ಕಬ್ಬಿನ ಬಿಲ್ಗಾಗಿ ಬಾಕಿ ಕೊಡ್ತಕ್ಕಂಥದ್ದು ಇವ್ರ ಕೈಯಾಗ ಆಗಬೇಕು. ರೈತರೆಲ್ಲ ಹಾದಿಗೆ ಬಿದ್ದರು, ಬೀದಿಗೆ ಬಿದ್ದರು. ಇವ್ರಿಗೆ ಒಂಚೂರು ನಾಚಿಕಿಲ್ಲ. ಸರ್ಕಾರಕ್ಕೆ ಒಂದು ಸ್ವಲ್ಪ ಏನಾರೇ ಮಾನವ ಗೌರವ ಏನಾದರೂ ಒಂಚಾರ ಇದ್ರೆ ಇವರಿಗೆ ತಕ್ಷಣಕ್ಕೆ ಈ ಕಾಯ್ದೆಗಳನ್ನು ಕೈ ಬಿಟ್ಟು ರೈತರ ಕಣ್ಣೀರು ಒರೆಸಕ್ಕೆ ಮುಂದಾಗಬೇಕು. ಇದುವರೆಗೆ ಏನು ನಮ್ಮಲ್ಲಿ ನೆರೆ ಅವಳಿ ಬಂದು ಹೋಯ್ತು, ಒಂದು ವರ್ಷ ಆದರೆ ಇವ್ರಿಗೆ ಪರಿಹಾರ ಕೊಡೋಕೆ ಇವ್ರಿಗೆ ತಾಕತ್ ಇಲ್ದಂಗೆ ಆಗೈತಿ. ಕೇಳಕ್ಕೆ ಹೋದ್ರೆ ಬಜೆಟ್ ಮಾಡಕ್ಕೆ ಸರ್ಕಾರದಾಗ ರೊಕ್ಕ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಎಲ್ಲಿ ಹೊಂಟೈತಿ ಬಾ ಟ್ಯಾಕ್ಸ್. ಬಳಿಕ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಸುಭಾಷ್ ಸಂಕಾವಿ ಅವರಿಗೆ ಸಂಘಟನೆಗಳು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮಹಾವೀರ್ ಮೋಹಿತೆ, ಕರವೇ ಜಿಲ್ಲಾ ಘಟಕದ ಸದಸ್ಯ ಸಂಜು ಬಡಿಗೇರ್, ತಾಲೂಕಾ ಘಟಕದ ಅಧ್ಯಕ್ಷ ನಾಗೇಶ್ ಮಾಳಿ, ಅಶೋಕ್ ಮಾಳಿ, ಮಲ್ಲಿಕಾರ್ಜುನ್ ಮಂಗಾಜ್, ಸಂಜು ಹಿರೇಮಠ್, ಚಂದ್ರಕಾಂತ್ ಹುಕ್ಕೇರಿ, ರಾಜು ಪಾಟೀಲ್, ರಾಜು ಕೊಟಗಿ, ಪ್ರತಾಪ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ರೈತರ ವಿವಿಧ ಬೇಡಿಕೆ ಈಡೇರುವಂತೆ ಆಗ್ರಹಿಸಿ ಚಿಕ್ಕೋಡಿಗೆ ಆಗಮಿಸಿದ ರೈತ ಸಂಘಟನೆ ಹಾಗೂ ಕರವೇ ಸಂಘಟನೆ ಕಾರ್ಯಕರ್ತರಿಗೆ ಚಿಕ್ಕೋಡಿ ಸಿಪಿಐ ಆರ್ಆರ್ ಪಾಟೀಲ್ ಮತ್ತು ಪಿಎಸ್ಐ ರಾಕೇಶ್ ಬಗ್ಲಿ ಅವರು ಕುಡಿಯುವ ನೀರು ಮತ್ತು ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಮಾಸ್ಕ್ ನೀಡಿ ಗಮನ ಸೆಳೆದರು. ಇವತ್ತು ನರೇಂದ್ರ ಮೋದಿಯವರ ಮತ್ತು ಯಡಿಯೂರಪ್ಪ ಅವರು ಏನು ಮಾಡಕ್ಕಂದ್ರೆ ಸಾವಿರಾರು ಎಕರೆ ಏನು ಜಮೀನ ತೊಗೊಂಡಿದ್ರಿ, ಆ ಜಮೀನನ್ನು ಮತ್ತೆ ಅವ್ರಿಗೆ ವಾಪಸ್ ಕೊಡುವಂಥ ಕಾಯ್ದೆಯನ್ನು ಜಾರಿ ಮಾಡ್ತಾಯಿದ್ದಾರೆ. ಈ ಎ ಪಿ ಎಂ ಸಿ ಕಾಯ್ದೆ ಅಂದರೆ ಹೆಂಗಂದ್ರೆ ಎ ಪಿ ಎಂ ಸಿ ಕಾರ್ಪೊರೇಟ್ ಕೆಲವೊಂದು ಮಂದಿ ಅದಾನಿ ಮತ್ತು ಅಂಬಾನಿ ಅಂಥವ್ರ ಜಮೀನು ತೊಗೋತಾರ. ಜಮೀನು ನೀವು ಮುರಾಕೊಂಡ ಒಂದು ಕಾಯಿಪಲ್ಲೆ ಒಂದು ನಿಮ್ಗೆ ಯಾವುದು ಹೇಳ್ತಾರೆ ಅಂದ್ರೆ ಮೆಣಸಿನಕಾಯಿ ಬೆಳಿಬೇಕಂದ್ರೆ ಮೆಣಸಿನಕಾಯಿನೇ ಬೆಳಿಬೇಕು. ಆಮೇಲೆ ನೀವು ಮೆಣಸಿನಕಾಯಿ ಬೆಳೆದ ನಂತರ ಸಾವಿರಾರು ಗಟ್ಟಲೆ ಯಾರೋ ಒಬ್ಬ ಮೊಮ್ಮದ ಅಥವಾ ಕಲ್ಲಪ್ಪ ಮಲ್ಲಪ್ಪ ಹೇಳ್ತಾರೆ ಬಂದು ನಿಮ್ಗೆ ಹೆಂಗೆ ತಮಗೆ ಬೇಕಂದ್ರೆ ಅವರು ರೇಟ್ಗಳು ಹೆಚ್ಚು ಮಾಡ್ತಾರೆ. ಆದರೆ ಈ ಎ ಪಿ ಎಂ ಸಿ ಕಾಯ್ದೆ ಜಾರಿ ಮಾಡಿರ್ತಂದ್ರೆ ಅದು ಹಂಗಲ್ಲ, ಅದಾನಿಯವ್ರು ಒಂದು ರೂಪಾಯಿ ಕೊಡ್ತಾರೆ, ಅವ್ರು ಒಂದು ರೂಪಾಯಿ ರೇಟ್ ಕೊಟ್ಟರು ಒಂದು ರೂಪಾಯಿ ಕೊಟ್ಟು ಗಪ್ಪ ಬರಬೇಕು ನೀವು. ಇದ್ರ ಕಾಯ್ದೆದ ಅರ್ಥ ಇದು ಕಾಯ್ದೆ ಇದು ನಿಮ್ಗೆ ಹೆಂಗೆ ಹೇಳ್ತಾರೆ ಅಂದ್ರೆ ಅವರ ನಾವು ಒಳ್ಳೆ ಬೆಲೆ ಕೊಡೋ ಸಂಬಂಧ ಅವ್ರಿಗೆ ಇದಾಗ ಮಾಡಾಕ್ತಿರ್ತಾರೆ. ಒಂದ್ಸಲ ನಿಮ್ಮನವ್ರು ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ನಿಮ್ಮ ಜಮೀನುಗಳು ಅಥವಾ ನಿಮ್ಮ ಜಮೀನುಗಳ ತೊಗೊಂಡು ಒಂದ್ಸಲ ನಿಮ್ಗೆ ಅವ್ರಿಗೆ ಮಾರಾಟ ಮಾಡೋಕೆ ಅವ್ರು ಪ್ರಯತ್ನ ಮಾಡಿರ್ತಂದ್ರೆ ಅದನ್ನು ಅವರು ನಾಳೆ ಒಂದು ರೂಪಾಯಿ ರೇಟ್ದು 800 ಕೇಳಿದ್ರೆ ನೀವು ಕೊಡಬೇಕು, ಅದು 50 ಕೇಳಿದ್ರೆ ನೀವು ಕೊಡಬೇಕು. ಇದು ಕಾಯ್ದೆ ಇದು. ಇನ್ನು ಭೂ ಕಾಯ್ದೆ ಅಂತಂದರೆ ಹೆಂಗಂದ್ರೆ ಈಗಾಗಲೇ ನಾವು ಮೊದಲಿನ ಸರ್ಕಾರದ ಹಂಗಿತ್ತು, ಒಬ್ಬ ಮನುಷ್ಯ ಅಥವಾ 52 ಎಕರೆ ಹಿಂಗೆ ಜಮೀನು ಒಳಗೆ ಅಥವಾ 10 ಎಕರೆ ಇತ್ತಂದ್ರೆ ಈಗ ಕೆಲವೊಂದು ಮಾಡಿದ್ರಿ 10 ಎಕರೆ ಒಳಗೆ ಅಥವಾ 12 ಒಳಗೆ ಇತ್ತಂದ್ರೆ ಅವ್ರಿಗೆ ಸರ್ಕಾರ 10 ಎಕರೆ ಮ್ಯಾಗಿದ್ರೆ ಸರ್ಕಾರದ ಪ್ರಾಫಿಟ್ ಅವ್ರಿಗೆ ಏನೂ ಇಲ್ಲ, ಸರ್ಕಾರ ಬರ್ತಕ್ಕಂಥ ಸ್ಕೀಮ್ಗಳು ಯಾವೂ ಇಲ್ಲ. 10 ಎಕರೆ ಒಳಗೆ ಇದ್ದವ್ರಿಗೆ ಅಷ್ಟು ಮಾತ್ರ ನಿಮ್ಮ ಸರ್ಕಾರದ ಕಾಯ್ದೆ ಅಥವಾ ಯಾರೇ ಪ್ರಾಶ್ ಆಮೇಲೆ 50 ಎಕರೆ ಒಬ್ಬ ಮನುಷ್ಯ ಅಷ್ಟ ಜನರು. ಈಗೇನು ಮಾಡ್ತಾರಂದ್ರೆ ಇವರ 200 ಎಕರೆ ತಕ್ಕ ಒಬ್ಬ ರೈತ ಜಮೀನು ಖರೀದಿ ಮಾಡ್ಬೋದು. ಮೊದಲು ಹೆಂಗಿತ್ತು, ಇಲ್ಲಿ ಯಾರಿಗೆ ನಿಮ್ಗೆ ಜಮೀನು ಈ ಊರಾಗ ಅಥವಾ ಈ ತಾಲೂಕಿನಾಗ ನಿಮಗೆ ಜಮೀನು ಇಲ್ಲಾಗಿತ್ತು ಅಥವಾ ನಿಮ್ಮ ಜಾಗ ಇಲ್ಲಾಗಿತ್ತಂದ್ರೆ ನೀವು ಅದನ್ನು ನಾ ಚಿಕ್ಕ ಹಿಡುವಳಿ ಅಥವಾ ನಾ ಬಡವ ಇದಾನು ಉಳಿ ಕಾರ್ಮಿಕ ಇದನ್ನು ತಿಳ್ಕೊಂಡು ನೀವು ಒಂದು ಅರ್ಜಿ ಕೊಟ್ಟರಂದ್ರೆ ತಹಸೀಲ್ದಾರ್ ನಾವು ಡಿ ಸಿ ಪರ್ಮಿಷನ್ ತೊಗೊಂಡಾಕ್ತೀನಿ, ಒಂದು ಪ್ಲಾಟ್ ತೊಗೊಂಡು ಪರ್ಮಿಷನ್ ಇದೆ. ಈಗ ಹಂಗಿಲ್ಲ, ಯಾರೋ ಒಬ್ಬರು ಅಮೇರಿಕಾದವ ರಷ್ಯಾದವ ಬಂದು ನಿಮ್ಮನೆ ಜಮೀನು ಖರೀದಿ ಮಾಡ್ಬೋದು, 3,000 ಎಕರೆ ಜಮೀನು ಖರೀದಿ ಮಾಡ್ಬೋದು. ಇದರ ಅರ್ಥ ಏನಂತಂದ್ರೆ ಭಾರತ ದೇಶದಲ್ಲಿ ಮೊದಲ ಉಳುವಣೆ ಒಡೆಯ ಕಾಯ್ದೆ ಮಾಡಿ ಪ್ರತಿಯೊಬ್ಬರಿಗೂ ಸಮಾನವಾದಂಥ ಭೂಮಿ ಸಿಗಬೇಕು, ಸಮಾನವಾದಂಥ ನೈತಿಕತೆ ಇರಬೇಕು, ಸಮಾನವಾದಂಥ ಕಾಯ್ದೆ ಇರಬೇಕು, ಸಮಾನವಾಗಿ ಜನ ಬದುಕಬೇಕಂತೇಳಿ ಒಂದು ಕಾಯ್ದೆ ಜಾರಿ ಮಾಡಿ ನಿಮಗೆಲ್ಲ ಜಮೀನುಗಳನ್ನ ಒಡೆದು ಕೊಟ್ಟರು.